ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಹಾಗೆ ಅಷ್ಟೇ ಯುನೀಕ್ ಆಗಿರುವಂತಹ ಒಂದು ರೆಸಿಪಿಯ ಜೊತೆ ಬಂದಿದ್ದೀನಿ. ಇದು ನೆಲ್ಲಿಕಾಯಿಯ ಅಡಿಕೆ. ನೋಡಿದ್ರೆ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಾಗದೇ ಇರ್ಬೋದು. ನೆಲ್ಲಿಕಾಯಿಯನ್ನು ಒಣಗಿಸಿ ಮಾಡುವಂತಹ ಒಂದು ರೆಸಿಪಿ. ವರ್ಷಗಳ ಕಾಲ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ಇದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದು ಹುಳಿ ಹುಳಿಯಾಗಿ ಉಪ್ಪುಪ್ಪಾಗಿ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಆರೋಗ್ಯದ ದೃಷ್ಟಿಯಿಂದ ಸಹ ಇದು ತುಂಬ ಒಳ್ಳೆಯದು. ಜೀರ್ಣ ಸಮಸ್ಯೆ ಎಲ್ಲ ಯಾರಿಗಿರುತ್ತೋ ನೋಡಿ, ಅಂಥವರು ಸಹ ಇದನ್ನು ಸೇವಿಸ್ಬೋದು. ನೆಲ್ಲಿಕಾಯಲ್ಲಿ ಹೇರಳವಾದ ವಿಟಮಿನ್ ಸಿ ಇರೋದ್ರಿಂದ ಈ ರೀತಿಯ ಒಂದು ರೆಸಿಪಿಯನ್ನು ಮಾಡಿ ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 25 ನೆಲ್ಲಿಕಾಯಿಗಳನ್ನು ತೊಗೊಂಡಿದ್ದೀನಿ. ಫ್ರೆಶ್ ಆಗಿರುವಂತಹ ಬಲಿತಿರುವಂತಹ ನೆಲ್ಲಿಕಾಯಿನ ತೊಗೊಳ್ಳಿ. ಎಳೆದಾದರೆ ಅದರಲ್ಲಿ ಚೊಗರಿನಂಶ ಇರುತ್ತೆ, ಹಾಗಾಗಿ ಆದಷ್ಟು ಬಲಿತಿರುವಂತಹ ನೆಲ್ಲಿಕಾಯಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಒಲೆ ಮೇಲೆ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ನೆಲ್ಲಿಕಾಯಿ ಮುಳುಗೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನು ಇನ್ನೊಂದು 2 ಲೋಟದಷ್ಟು ನೀರನ್ನು ಹಾಕ್ಕೊಂಡು ತೊಗೊಂಡಿರುವಂತಹ ಎಲ್ಲ ನೆಲ್ಲಿಕಾಯಿನೂ ನನಗೆ ಈ ರೀತಿ ಕುದಿಯುವಂತಹ ನೀರಿನಲ್ಲಿ ಹಾಕ್ತಾ ಇದ್ದೀನಿ. ಇದೊಂದು 2-3 ನಿಮಿಷ ಕುದಿಬೇಕಾಗತ್ತೆ. ಪೂರ್ತಿಯಾಗಿ ಕುದಿಲಿ ಅಂದರೆ ನಮಗೆ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಈಗ ಪೂರ್ತಿಯಾಗಿ ಬೆಂದಿದೆ. ಇದು ತುಂಬ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕಂತ ಇಲ್ಲ. ಬೆಂದಿರೋಂತಹ ನೆಲ್ಲಿಕಾಯಿನ ನಾನು ಈ ರೀತಿ ಪೀಸಸ್ ಮಾಡ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗಿ ಪೀಸಸ್ ಮಾಡ್ಕೋಬೇಡಿ. ಇಷ್ಟಿಷ್ಟು ದೊಡ್ಡ ದೊಡ್ಡ ಹೋಳು, ಮಧ್ಯದಲ್ಲಿರುವಂತಹ ಬೀಜನ ತೆಗೆದು ಈ ರೀತಿ ಹೋಳನ್ನು ಮಾಡಿಟ್ಕೋಬೇಕಾಗತ್ತೆ. ಈಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಹೋಳು ಮಾಡಿಟ್ಟಿರೋಂತಹ ನೆಲ್ಲಿಕಾಯಿಯನ್ನು ನಾನು ಹಾಕ್ತಾ ಇದ್ದೀನಿ. ನೋಡಿದ್ರೆ ಕಷ್ಟ ಏನೋ ಅಂತ ಅನಿಸುತ್ತೆ. ಇಲ್ಲ ಫ್ರೆಂಡ್ಸ್, ಇದು ತುಂಬ ಈಸಿ, ತುಂಬ ರುಚಿಯಾಗಿ ಸಹ ಇರುತ್ತೆ ತಿನ್ನೋದಕ್ಕೆ. ಈ ನೆಲ್ಲಿಕಾಯಿ ಹೋಳುಗಳಿಗೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಉಪ್ಪು ಮತ್ತು ಎಲ್ಲದ್ರದ ಅಳತೆಯನ್ನು ನೀವು ರುಚಿ ನೋಡಿಕೊಂಡು ಹಾಕೋದು ಒಳ್ಳೆಯದು ಅಂತ ನಂಗೆ ಅನಿಸುತ್ತೆ. ಯಾಕೆಂದರೆ ನೆಲ್ಲಿಕಾಯಿ ಕೆಲವೊಂದು ತುಂಬ ಹುಳಿ ಇರುತ್ತೆ, ಕೆಲವೊಂದು ಸ್ವಲ್ಪ ಚೊಗರಿನ ಅಂಶ ಇರುತ್ತೆ. ಹಾಗಾಗಿ ಉಪ್ಪನ್ನು ಹಾಕಿಬಿಟ್ಟು ಒಂದು 2 ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್ ಅಥವಾ ಕಲಾ ನಮಕ್ ಅಥವಾ ಕಪ್ಪುಪ್ಪು ಅಂತ ಹೇಳ್ತಾರೆ ಇದಕ್ಕೆ, ಇದನ್ನು ಹಾಕ್ತಾ ಇದ್ದೀನಿ. ಇದು ನಾವು ಪಾನಿಪುರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಉಪ್ಪು. ಇದನ್ನು ಹಾಕಿಬಿಟ್ಟು ಮತ್ತೆ 2 ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ. ಜೀರಿಗೆಯನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋಂಥದ್ದು. ಇದೆಲ್ಲದೂ ಜೀರ್ಣಕಾರಕ ಅಂಶವನ್ನು ಹೊಂದಿದೆ. ಊಟ ಆದಮೇಲೆ ಇದನ್ನು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇಲ್ಲಿ ಶುಂಠಿಯನ್ನು ತುರಿದು ನಾನು ಹಿಂಡಿ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಶುಂಠಿ ಪೌಡರ್ ಇದ್ದರೆ ನೀವು ಶುಂಠಿ ಪೌಡರ್ನ ಹಾಕ್ಕೊಳ್ಬೋದು, ಇಲ್ಲಾಂದರೆ ಶುಂಠಿಯ ರಸವನ್ನು ತೆಗೆದು ಈ ರೀತಿ ಹಾಕ್ಕೊಳ್ಬೋದು. ಸ್ವಲ್ಪ ಜಾಸ್ತಿ ಅಂದರೆ ಒಂದು 3 ಟೇಬಲ್ಸ್ಪೂನಷ್ಟು ಇದೆ ಇಲ್ಲಿ. ಹಾಕಿಬಿಟ್ಟು ನೀವು ಎಷ್ಟು ನೆಲ್ಲಿಕಾಯಿಯನ್ನು ತೊಗೊಂಡಿರ್ತೀರೋ ಅಷ್ಟು ಐಟಮ್ಸ್ನ ಜಾಸ್ತಿ ಹಾಕ್ತಾ ಹೋಗಬೇಕಾಗತ್ತೆ. ಹಾಗಾಗಿ ಚೆನ್ನಾಗಿ ಇದನ್ನು ಕೈಯಿಂದ ನಾನು ಕಲಿಸ್ತಾ ಇದ್ದೀನಿ. ನಾನಿಲ್ಲಿ ಉಪ್ಪು ಮತ್ತು ಬ್ಲ್ಯಾಕ್ ಸಾಲ್ಟ್ ಮತ್ತು ಶುಂಠಿಯ ರಸವನ್ನು ಹಾಕಿದ್ದೀನಿ, ಜೀರಿಗೆ ಪುಡಿಯನ್ನು ಹಾಕಿದ್ದೀನಿ. ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಒಂದ್ಸಲ ಟೇಸ್ಟನ್ನು ನೋಡಿಕೊಂಡು ಉಪ್ಪು ಬೇಕಿದ್ರೆ ಉಪ್ಪು, ಇಲ್ಲ ಏನಾದರೂ ಬೇಕು ಅಂತಂದರೆ ಶುಂಠಿಯ ಪರಿಮಳ ಆಗಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಶುಂಠಿ ರಸವನ್ನು ಹಾಕ್ಕೊಳ್ಬೋದು. ಇಲ್ಲಿ ಸ್ವಲ್ಪ ಉಪ್ಪು ಮುಂದಾಗಿಯೇ ಇರಬೇಕು, ಹಾಗಂತ ತುಂಬ ಉಪ್ಪು ಹಾಕಬೇಡಿ. ಒಣಗಿದ ಮೇಲೆ ಉಪ್ಪಿನ ಅಂಶ ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡಿ, ನಾನು ಚೆನ್ನಾಗಿ ಕೈಯಿಂದ ಇದನ್ನು ಕಲಸಿ ಎಲ್ಲ ಹೋಳಿಗೂ ಇದು ಹಿಡಿಯೋ ಥರ ಮಾಡ್ತಾ ಇದ್ದೀನಿ. ಇಲ್ಲೊಂದು ಚಿಟಿಕೆಯಷ್ಟು ಇಂಗನ್ನು ಸಹ ಹಾಕೋಬೇಕಾಗತ್ತೆ. ಇದು ಇಂಗಿನ ಪರಿಮಳ ಆಗುತ್ತೆ. ಹಾಗಾಗಿ ಇಂಗನ್ನು ಸಹ ಹಾಕಿಬಿಟ್ಟು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ತೊಗೊಂಡಿರೋದು ಪೌಡರ್ ಇಂಗು, ನೀವು ಗಟ್ಟಿ ಇಂಗನ್ನ ತೊಗೊಂಡ್ರೆ ನೀರು ಮಾಡಿಕೊಂಡು ಹಾಕ್ಕೊಳ್ಳಿ. ಈಗ ಒಂದು ದೊಡ್ಡ ಪ್ಲೇಟ್ಗೆ ನಾನು ಕಲಸಿಟ್ಟಿರುವಂತಹ ನೆಲ್ಲಿಕಾಯಿ ಹೋಳನ್ನೆಲ್ಲ ಹಾಕ್ತಾ ಇದ್ದೀನಿ. ಸ್ವಲ್ಪ ತೆಳುವಾಗಿ ಹರಡ್ಕೊಳ್ಳಿ. ಇದರ ಬದಲಾಗಿ ನೀವು ಯಾವುದಾದ್ರೂ ಕಾಟನ್ ಕ್ಲಾತ್ ಮೇಲೆ ಸಹ ಹಾಕಿಬಿಟ್ಟು ಬಿಸಿಲಿನಲ್ಲಿ ಒಣಗಿಸ್ಬೋದು. ಬೇಗ ಒಣಗತ್ತೆ. ಚೆನ್ನಾಗಿ ಬಿಸಿಲಿರೋಂತಹ ಟೈಮ್ನಲ್ಲಿ ನೀವು ಈ ರೆಸಿಪಿಯನ್ನು ಮಾಡೋದು ಒಳ್ಳೆಯದು. ಸರಿಯಾಗಿ ಚೆನ್ನಾಗಿ ಬಿಸಿಲಿದ್ರೆ 4 ದಿನ ಸಾಕು. ಇದನ್ನು ಬಿಸಿಲಲ್ಲಿ ಹಾಕಿ ಗರಿ ಗರಿ ಆಗೋ ತನಕ ಒಣಗಿಸ್ಬೇಕು. ನೋಡಿ, 4 ದಿನ ನಾನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಈ ರೀತಿ ಕಲರ್ ಸಹ ಚೇಂಜ್ ಆಗಿದೆ, ತುಂಬ ಗರಿ ಗರಿಯಾಗಿದೆ, ಒಣಗಿದೆ. ನೋಡಿ, ನಾನು ಕೈಯಿಂದ ಸಹ ಹಿಡಿದು ತೋರಿಸ್ತಾ ಇದ್ದೀನಿ. ನೋಡಿದ್ರೆ ಗೊತ್ತಾಗ್ತಾ ಇದೆ, ತುಂಬ ಒಣಗಿದೆ, ಹಾಗೆ ಗಟ್ಟಿಯಾಗಿದೆ. ಇದು ಸ್ವಲ್ಪ ಕಲರ್ ಸಹ ಚೇಂಜ್ ಆಗಿದೆ. ಇದಕ್ಕೆ ಉಪ್ಪು, ಖಾರ ಮತ್ತು ನಾವು ಹಾಕಿರುವಂತಹ ಬ್ಲ್ಯಾಕ್ ಸಾಲ್ಟ್ ಆಗಿರ್ಬೋದು, ಜೀರಿಗೆ ಪುಡಿ ಆಗಿರ್ಬೋದು, ಅದೆಲ್ಲ ಹಿಡಿದು ತುಂಬ ರುಚಿಯಾಗಿದೆ ತಿನ್ನೋದಕ್ಕೆ ಸಹ. ಇದನ್ನು ಯಾವುದಾದ್ರೂ ಒಂದು ಗ್ಲಾಸ್ ಕಂಟೈನರ್ನಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ವರ್ಷಗಳ ಕಾಲ ಇದು ಹಾಳಾಗೋದಿಲ್ಲ. ನೋಡಿ, ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ನೆಲ್ಲಿಕಾಯಿ ಅಡಿಕೆ ತಯಾರಾಗಿದೆ. ನೆಲ್ಲಿಕಾಯಿನ ತಂದು ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಎಲ್ಲರಿಗೂ ಸಹ ಇದು ಇಷ್ಟ ಆಗೇ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.